ಎಲ್ರಿಗೂ, ಇವತ್ತು ನೋಡಿ ಫ್ರೆಶ್ ಬೂತಾಯಿ ಸಿಕ್ಕಿದೆ. ಈ ಬೂತಾಯಿ ಫಿಶ್ ಇದೊಂದು ಫ್ರೈ ಮಾಡುವ. ಹೇಗೆ ಗೊತ್ತುಂಟ, ನಮ್ಮ ಮೊದ್ಲಿನವರು ಹೇಗೆ ಫ್ರೈ ಮಾಡ್ತಿದ್ರು ಹಾಗೆ. ಮೊದಲೆಲ್ಲ ಕಾರ್ನ್ಫ್ಲವರ್, ಮೈದಾ ಮತ್ತೆ ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಿರ್ಲಿಲ್ಲ. ಹಾಗೆ ತುಳುನಾಡಿನ ಓಲ್ಡ್ ಸ್ಟೈಲ್ ನಮ್ಮ ಹಿರಿಯರು ಮಾಡ್ತಿದ್ದಾಗೆ ಇವತ್ತು ಮೀನು ಫ್ರೈ ಮಾಡುವ. ನೋಡಿ, ಅರ್ಧ ಕೆ ಜಿ ಬೂತಾಯಿ, ಬೂತಾಯಿ ಮೀನಿಗುಂಟಲ್ಲ ಕಟ್ ಮಾಡುವ ಮೊದಲು ನೀರು ಹಾಕ್ಬೇಕು. ಆಗ ಅದ್ರ ಮೇಲಿದು ಪೊಡಸು ಉಂಟಲ್ಲ, ಪೊಡಸಿಗೆ ಎಂತ ಹೇಳುದು ಕನ್ನಡದಲ್ಲಿ, ಆ ಮೇಲೆ ಇರ್ತದಲ್ಲ ನೋಡಿ ಇದು, ಆವಾಗ ಅದು ನೀಟಾಗಿ ಹೋಗ್ತದೆ. ಈ ರೀತಿ ಒಂದು 5 ನಿಮಿಷ ನೀರಲ್ಲಿ ಹಾಕಿ ಇಡ್ಬೇಕು. ದೊಡ್ಡದಿಲ್ಲ ಮೀನು, ಸಣ್ಣದುಂಟು. ಮತ್ತೆ ಫ್ರೈ ಮಾಡುದಾದ್ರೆ ಮಂಡೆ ಹಾಕ್ಬೇಕು, ಪದಾರ್ಥ ಆದ್ರೆ ಮಂಡೆ ಬೇಕು ಅಂತ ಇಲ್ಲ. ನೋಡಿ ಹೀಗೆ ನೋಡಿ, ಒಳ್ಳೆ ಕೆಂಪು ಕೆಂಪಿದೆ, ಫ್ರೆಶ್ ಉಂಟು ಮೀನು. ನೋಡಿ ಹೀಗೆ ನೋಡಿ, ಇದು ನೀಟಾಗಿ ಹೋಗ್ತದೆ ನೀರಲ್ಲಿ ಹಾಕಿದರೆ, ಹಾಗೆಯೇ ಬೇಗ ಹೋಗ್ತದೆ. ನೋಡಿ ಹೀಗೆ ಇಲ್ಲಿ ಇವತ್ತು ಫ್ರೈ ಮಾಡಲಿಕ್ಕೆ ನಾವೇ ಮಸಾಲೆ ರೆಡಿ ಮಾಡೋದು, ಹೊರಗಿದ್ದು ಯಾವುದು ಮಸಾಲೆ ಹಾಕಲಿಕ್ಕಿಲ್ಲ. ಅದಕ್ಕೆ ಇಲ್ಲೊಂದು ಫ್ರೈ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನಲ್ಲಿ ಒಂದು 15 ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈ ಮೆಣಸಲ್ಲಿ ಅಷ್ಟೊಂದು ಖಾರ ಆಗುವುದಿಲ್ಲ. ಈಗ ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡಬೇಕು. ಜಾಸ್ತಿ ಕಪ್ಪಾಗುವಷ್ಟು ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆಗುವಾಗ. ಒಂದು ತುಂಡು ಶುಂಠಿ, ಹಾಗೇ ಒಂದು 4-5 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು 1/2 ಸ್ಪೂನಷ್ಟು ಕಾಳುಮೆಣಸು, ಪೆಪ್ಪರ್ ಉಂಟಲ್ಲ ಅದು, ಇದನ್ನು ಹಾಕಿ ಜಾಸ್ತಿ ಫ್ರೈ ಮಾಡೋದು ಬೇಡ. ಸ್ವಲ್ಪ ಬಿಸಿ ಆಗುವಾಗಲೇ ತೆಗೆಯುವ, ಸಾಕು ತೆಗೆಯುವ, ಕೆಂಡದಲ್ಲೇ ಬಿಸಿ ಮಾಡಿದ್ದು. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡಬೇಕು. ಈಗ ಇದಕ್ಕೆ ಒಂದು 1/2 ಚಮಚ ಅರಶಿನ ಹುಡಿ, ಹಾಗೇ ಒಂದು ಸ್ವಲ್ಪ ಹುಣಸೆ ಹುಳಿ, ಹುಳಿ ಆದರೆ ಒಳ್ಳೆಯದಾಗ್ತದೆ ಮೀನು ಫ್ರೈ. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಪೇಸ್ಟ್ ಮಾಡಿ, ಪೇಸ್ಟ್ ಥರ ಗ್ರೈಂಡ್ ಮಾಡಬೇಕು. ನೀವೀಗ ಅಂದ್ಕೊಳ್ಬೋದು ತೊಟ್ಟಿ ಹಾಕಿ ಅಂತ, ತೊಟ್ಟಿ ಇರಲಿ, ತೊಟ್ಟು ಹಾಕಿದ್ರುಂಟಲ್ಲ ಮಸಾಲ ಥಿಕ್ನೆಸ್ ಬರ್ತದೆ, ಹಾಗೇ ತೊಟ್ಟು ಒಂಥರ ರುಚಿ ಇರ್ತದೆ ಆಯಿತಾ. ಏನಾಗುವುದಿಲ್ಲ ತೊಟ್ಟು ಹಾಕಿದರೆ, ಇನ್ನು ತೊಟ್ಟಿ ಯಾಕೆ ಹಾಕಿದ್ದು ಅಂತ ಕಮೆಂಟ್ ಮಾಡಬೇಡಿ, ಅದಕ್ಕೆ ಹೇಳಿದ್ದು. ಇಲ್ಲಿ ಮೀನು ಕೂಡ ಕಟ್ ಮಾಡಿ ಆಯಿತು, ಹಾಗೇ ನೋಡಿ ಪೇಸ್ಟ್ ಕೂಡ ರೆಡಿ ಆಯಿತು. ಈ ನಾವು ಗ್ರೈಂಡ್ ಮಾಡಿ ಮಾಡುವಾಗ ಎಂತ ಹಾಕಬೇಕು ಅಂತಿಲ್ಲ, ಕಾರ್ನ್ಫ್ಲವರ್, ಮೈದಾ ಎಲ್ಲ. ನಾವು ತವಾ ಫ್ರೈ ಮಾಡೋದ್ರಿಂದ ಇದಕ್ಕೆ ಎಂತ ಹಾಕಬೇಕು ಅಂತ ಇಲ್ಲ. ಎಂತ ಕಾರ್ನ್ಫ್ಲವರ್, ಮೈದಾ, ಅಕ್ಕಿ ಹುಡಿ, ಮೊಟ್ಟೆ ಎಂತ ಬೇಡ, ತವಾ ಫ್ರೈ ಮಾಡೋದಲ್ವಾ. ಈ ರೀತಿ ಗ್ರೈಂಡ್ ಮಾಡಿ ಮಾಡಿದರೆ ತುಂಬ ಟೇಸ್ಟಿ ಆಗ್ತದೆ. ಅದು ನಾವು ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿದ್ದೇವಲ್ಲ, ಅದು ಇನ್ನೂ ಟೇಸ್ಟಿ ಆಗ್ತದೆ. ಇದನ್ನು ಹೀಗೇನೊಂದು 10-20 ನಿಮಿಷ ಬಿಡುವ. ಉಪ್ಪು ಮಾತ್ರ ಖಡಕ್ಕ ಹಾಕಬೇಕು, ಎಲ್ಲ ಎಳ್ಕೊಳ್ಳಿ. ಈಗ ಒಂದು 20 ನಿಮಿಷದ ನಂತರ ಫ್ರೈ ಮಾಡಲಿಕ್ಕೆ ಇಲ್ಲಿ ಒಂದು ತವಾ ಇಟ್ಟಿದ್ದೇನೆ. ನೋಡಿ, ಮಸಾಲೆ ಎಲ್ಲ ಒಳ್ಳೆ ರೀತಿ ಎಳ್ಕೊಂಡಿದೆ ಮೀನು, ಇನ್ನು ಫ್ರೈ ಮಾಡ್ಬೋದು. ಒಂದು 2 ಸ್ಪೂನಷ್ಟು ಎಣ್ಣೆ, ಸಣ್ಣ ಸ್ಪೂನಲ್ಲಿ ಅಲ್ಲ, ದೊಡ್ಡ ಸ್ಪೂನಲ್ಲಿ ಗ್ರೈಂಡ್ ಮಾಡಿ ಈ ರೀತಿ ಒಲೆಯಲ್ಲಿ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ತುಂಬ ತಣ್ಣಗೆ ಎಣ್ಣೆಗೆ ಹಾಕಬಾರ್ದು, ಮಸಾಲೆ ಎಲ್ಲ ಹೋಗ್ತದೆ. ಎಣ್ಣೆ ಸ್ವಲ್ಪ ಉಂಟಲ್ಲ, ಬಿಸಿ ಆಗಬೇಕು. ಆಗ ಈಗ ಹಾಕ್ತಾ ಹೋಗ್ಬೇಕು, ಕಾವಲಿ ಎಣ್ಣೆ ಎಲ್ಲ ತಣ್ಣಗಿದ್ರೆ ಮಸಾಲೆ ತಕ್ಷಣವಿರ್ತದೆ. ಹಾಗಂತ ತುಂಬ ಹೊಗೆ ಕೂಡ ಹೋಗ್ಬಾರ್ದು, ಹದವಾಗಿ ಕಾಯ್ಬೇಕು. ಒಂದು ಸೈಡ್ ಫ್ರೈ ಆದ್ಮೇಲೆ ಟರ್ನ್ ಮಾಡಿ ಮತ್ತೊಂದು ಸೈಡನ್ನು ಫ್ರೈ ಮಾಡುದು. 2 ಸೈಡ್ ಫ್ರೈ ಆದಮೇಲೆ ತೆಗೆದ್ರೆ ಆಯ್ತು. ಮತ್ತು ಈ ಹುಳಿ ಹಾಕಿದ್ರು ಉಂಟಲ್ಲ, ಇದೇ ರೀತಿ ತವಕ್ಕೆ ಅಂಟುದು ಆಯಿತಾ. ನಿಮಗೆ ಬೇಕಾದ್ರೆ ಲಿಂಬೆ ಹುಳಿ, ವಿನಿಗರ್ ಹಾಕ್ಬೋದು. ಹುಳಿ ಹಾಕಿದರೆ ಹೀಗೇನೆ ಅಂಟುದು, ಆದರೆ ಟೇಸ್ಟಿ ಹುಳಿ ಹಾಕಿದ್ರೇ. ಈ ರೀತಿ ಹುಡಿ ಹುಡಿ ಆದ್ರೇ ಸೂಪರ್ ಆಗುದು. ನೋಡಿ, ಹಾಗೇ ಉಳಿದದನ್ನು ಕೂಡ ಹಾಕುವ ಎಲ್ಲ. ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ.
ಮಸಾಲೆ ಎಲ್ಲ ಹೇಗೆ ಅಂಟ್ಕೊಂಡಿದೆ. ನೀವು ಬೇಕಾದ್ರೆ ರೋಸ್ಟು ಕೂಡ ಮಾಡ್ಬೋದು, ಒಳ್ಳೆ ಫ್ರೈ ಮಾಡಿ. ನಾನು ಸ್ವಲ್ಪ ಮೆತ್ತಗೆ ಮೆತ್ತಗೆ ಇರಲಿ ಅಂತ ರೋಸ್ಟು ಮಾಡಲಿಲ್ಲ ನೋಡಿ. ಮಸಾಲೆ ಕಡೆದು ಈ ರೀತಿ ಮೆತ್ತಗೆ ಮೆತ್ತಗೆ ಫ್ರೈ ಮಾಡಿದರೆ ಸೂಪರ್ ಆಗ್ತದೆ ನೋಡಿ. ಇಲ್ಲಿ ಸೂಪರ್ ಆದಂಥ ಬೂತಾಯಿ ಫ್ರೈ ರೆಡಿ ಆಯಿತು. ಅದು ಹೇಗೆ ಹಿಂದೆ ಮಾಡ್ತಿದ್ರಲ್ವಾ ಹಾಗೆ ನೋಡಿ, ತುಂಬ ಕ್ರಿಸ್ಪಿಯಾಗಿ ನಾನು ಮಾಡಲಿಲ್ಲ. ಟೇಸ್ಟ್ ಮಾಡಬೇಕಲ್ವಾ, ಬಿಸಿ ಇದೆ ತುಂಬ. ಈ ಸಣ್ಣ ಬೂತಾಯಿ ಮುಳ್ಳು ಕೂಡ ತಿನ್ನುದೆ ಆಯ್ತಾ, ಸೂಪರ್ ಆಗ್ತದೆ. ಮತ್ತು ಕಬ್ಬಿಣದ ಕಾವಲಲ್ಲಿ ಒಲೆಯಲ್ಲಿ ಮಾಡಿದಲ್ವ, ಅದಿನ್ನೂ ಕ್ರಿಸ್ಪಿ ಆಗಿರ್ತದೆ. ಸೂಪರೋ ಸೂಪರು, ಸಖತ್ತಾಗಿದೆ. ನೀವು ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಮಾಡಬೇಡಿ, ಒಮ್ಮೆ ಈ ರೀತಿ ಮಾಡಿ. ಅಸ್ಲಿ ಟೇಸ್ಟ್ ಸೂಪರ್ ಆಯ್ತು. ಹಾಗಾದ್ರೆ ಇವತ್ತಿನ ಈ ಹಳ್ಳಿ ಸ್ಟೈಲಲ್ಲಿ ಮಾಡಿದ ಬೂತಾಯಿ ಫ್ರೈ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಷ್ಟೊತ್ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.